ನಮ್ಮೆಲ್ಲರ ನಿಚ್ಚಿನ ವಿಭಾಗ ಶುಭಂ ವಾಸ್ತುವಿನಲ್ಲಿ ಇವತ್ತೇನ್ ತಿಳಿಸ್ತಾ ಇದ್ದೀರಾ ಗುರುಜಿ ನೆನ್ನೆಯೇ ನಮ್ಗೆ ಒಂದು ಪ್ರಶ್ನೆಯನ್ನ ಇಟ್ಟಿದ್ರಿ ಏನಾದ್ರೂ ಪೂರ್ವವನ್ನ ಒಂದು ಚೂರು ಎತ್ತರವನ್ನ ಮಾಡಿ ಪಶ್ಚಿಮ ಖಾಲಿ ಬಿಟ್ರೆ ಏನಾಗತ್ತೆ ತಿಳಿಸ್ತೀನಿ ಅಂತ ಏನಾಗ್ಬಹುದು ಗುರುಜಿ ಇದ್ರಿಂದ ಅಂದ್ರೆ ನೋಡಿ ಇದು ಪೂರ್ವ ಆಗ್ತಕ್ಕಂಥದ್ದು ಪಶ್ಚಿಮ ಉತ್ತರ ದಕ್ಷಿಣ ಈ ಭಾಗದಲ್ಲಿ ಕಟ್ಟುಬಿಟ್ರೆ ಈ ಭಾಗ ಎತ್ತರ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ದೆ ಈಗ ಇನ್ನೇನು ಇಲ್ಲ ಇದು ಪೂರ್ವ ಇದನ್ನು ಎತ್ತರ ಮಾಡಿಬಿಟ್ರೆ ಇದು ಪಶ್ಚಿಮ ನಾನು ಕುಳ್ತಿರೋದು ನಾನು ಕಾಣಿಸೋದೇ ಇಲ್ಲ ಯಾರೋ ಏನೋ ಬಿಡೋ ಅಂತ ಎದ್ದೋಗ್ತಾರೆ ಹೌದಲ್ವೋ ಹಾಗೆ ಈ ಪೂರ್ವದಲ್ಲಿ ನಿರ್ಮಾಣ ಮಾಡಿದರೆ ಈ ಪಶ್ಚಿಮಕ್ಕಿಂತ ಜಾಸ್ತಿ ಇಲ್ಲಿದ್ದರೆ ಇಲ್ಲಿ ಚಿಕ್ಕದಾಗಿ ಕಟ್ಟಿಬಿಟ್ಟು ಒಂದೇ ಒಂದು ರೂಮು ಇಲ್ಲಿ ಪೂರ್ತಿಯಾಗಿ ಪೂರ್ವ ಕಟ್ಟಿದ್ದೀರ ಇಟ್ಕೊಳ್ಳಿ ಏನಾಗುತ್ತೆ ಗೊತ್ತಾ ನಿಮ್ಮ ಸುಖಗಳಿಗೆಲ್ಲ ಕೊರತೆ ಆಗ್ಲಿಕ್ಕೆ ಶುರು ಆಗುತ್ತೆ ಯಾಬಿನ್ ಬ್ಲಾಕ್ಡ್ ನಿಮಗೆ ಗಾಡಿ ಓಡಿಸ್ತಿದ್ದೀರಾ ಹೆಲ್ಮೆಟ್ ಹಾಕ್ಕೊಂಡಿದ್ದೀರಾ ಹೆಲ್ಮೆಟ್ ಪೂರ್ತಿ ಏನೋ ಎಣ್ಣೆ ಸುರಿದು ಬಿಟ್ಟಿದೆ ಜಿಡ್ಡು ಕಟ್ಟಿಬಿಟ್ಟಿದೆ ಅಂದರೆ ಹೆಂಗಿರುತ್ತೆ ಮುಂದುಗಡೆ ರಸ್ತೆ ಕಾಣಿಸುತ್ತಾ ಅಚ್ ಗಾಡಿ ಓಡಿಸ್ತಿದ್ದೀರಾ ಜೋರು ಮಳೆ ಜೋರು ಮಳೆ ಏನಾದರೂ ಕಾಣಿಸುತ್ತಾ ಕಣ್ಣಿಗೆ ಏನೋ ಬಿದ್ದು ಬಿಟ್ಟಿದೆ ಎಣ್ಣೆ ಬಿಟ್ಕೊಬಿಟ್ಟಿದ್ದೀರಾ ಏನಾದರೂ ಹಿಂಗೆ ಕಾಣಿಸುತ್ತೆ ಹಿಂಗೆ ಓಡಿಸ್ತಿರ್ತೀರಾ ಹೌದು ಏನೋ ಒಂದು ಬರ್ಜಿ ಬಿದ್ದುಬಿಟ್ಟಿದೆ ಖಾರ ಬಿದ್ದುಬಿಟ್ಟಿದೆ ಸೂಜಿ ಬಿದ್ದುಬಿಟ್ಟಿದೆ ಹೌದು ಎಣ್ಣೆ ಸುರ್ಕೋಬಿಟ್ಟಿದೆ ತಲೆಯಿಂದ ಸುರಿತಿದೆ ನಡಿಲಿಕ್ಕೆ ನಡಿಲಿಕ್ಕಾಗುತ್ತಾ ಕಲ್ಲು ಮುಳ್ಳುಗಳು ತುಂಬ ಒಂದು ಗೋಡೆ ಅಡ್ಡ ಇಟ್ಬಿಟ್ಟಿದ್ದಾರೆ ಏ ಸರಸರು ಪರದೆ ಸರಸರು ಅಂತ ಹೇಳ್ತೀವಿ ಕನ್ನಡಕ್ಕೆ ಗೊತ್ತಿಲ್ಲದೆ ಅದಕ್ಕೆ ಡಾಕ್ಟರ್ ಹೇಳ್ತಾರೆ ಕೈಯಲ್ಲಿ ಮುಟ್ಕೋಬೇಡಿ ಒಂದು ಅದಕ್ಕೆ ಅಂತ ಸಾಫ್ಟ್ ಕ್ಲಾತ್ ಕೊಟ್ಟಿರ್ತಾರೆ ಅದರಲ್ಲೇ ಒರೆಸ್ಕೊಳ್ಳಿ ಅಂತಕ್ಕಂಥದ್ದು ಅಂದರೆ ಈ ಪೂರ್ವದಲ್ಲಿ ನಿರ್ಮಾಣ ಮಾಡಿದರೆ ಅದಕ್ಕಿಂತ ಪಶ್ಚಿಮ ಅತಿ ಮುಖ್ಯವಾಗಿ ನಿರ್ಮಾಣ ಮಾಡಿರಬೇಕು ಜ್ಞಾಪಕ ಇಟ್ಕೊಳ್ಳಿ ಸ್ವಂಟ ಭಾಗ ಆಯಿತು ಸ್ವಂಟ ಗಟ್ಟಿ ಇರಬೇಕು ಸ್ವಂಟ ಗಟ್ಟಿ ಇಲ್ಲದೆ ತಲೆನ ಗಟ್ಟಿ ಮಾಡೋಕ್ಕೆ ಹೋಗಬೇಡಿ ತಲೆ ಮೇಲೆ ತುಂಬ ಭಾರಗಳು ತುಂಬಿಸ್ಬೇಡಿ ಇಲ್ಲಿ ನಿರ್ಮಾಣ ಮಾಡಿದರೆ ನೀವು ಶೇಖರಿಸಿಟ್ಟಿರ್ತಕ್ಕಂಥ ಸಂಪತ್ತು ಶೇಖರಿಸಿಟ್ಟಿರ್ತಕ್ಕಂಥ ಹೆಸರು ಶೇಖರಿಸಿಟ್ಟಿರ್ತಕ್ಕಂಥ ಗೌರವ ತಲೆ ತಲೆಮಾರುಗಳಿಂದ ಎಂಥ ಕುಟುಂಬ ಗೊತ್ತಪ್ಪ ಎಂಥ ಕಾಂದಾನ್ ಗೊತ್ತಪ್ಪ ಅವ್ರದ್ದು ಕ್ಯಾ ಬಾಧೆ ಬಾ ಉಂಕ ಸುನ್ನೆಕಾಯಿ ಕಾಯಿನೇ ಈ ಥರ ಮಾತಾಡ್ಕೋತಿರ್ತಾರೆ ಏನು ಗತ್ತಪ್ಪ ಅವ್ರದ್ದು ರಾಜವೈಭೋಗ ಕುಟುಂಬಪ್ಪ ಇಲ್ಲಿ ಬ್ಲಾಕ್ ಮಾಡಿಬಿಟ್ಟು ಇಲ್ಲಿ ಚಿಕ್ಕದ ಕಟ್ ನೋಡಿ ಎಲ್ಲವೂ ಸರ್ವನಾಶವಾಗಿ ಬಿಡುತ್ತೆ ಸರ್ವನಾಶ ನಾನು ಒಬ್ಬರ ಮನೆಗೆ ಹೋಗಿರ್ತಕ್ಕಂಥದ್ದು ತುಂಬ ಪಾಳಿಗಾರಿಕ ವಂಶ ತುಂಬ ಚೆನ್ನಾಗಿ ಬಾಳಿ ಬದುಕಿದಂಥ ಒಂದು ಕುಟುಂಬ ಅದು ಯಾಕೋ ಒಬ್ಬೊಬ್ಬರದೊಂದೊಂದು ಬಾಧೆ ಸಾವಿರಾರು ಕೋಟಿಗಿರ್ತಕ್ಕಂಥ ದಣಿಗಳು ಹೋದಾಗ ಪೂರ್ವಕ್ಕೆ ನೋಡಿದ ತಕ್ಷಣ ಹೇಳಿದೆ ಮೊದಲು ಇಲ್ಲಿ ಖಾಲಿ ಮಾಡಿಸಿ ಇಲ್ಲ ಬಾಡಿಗೆಗಳು ಬರಲಿ ಅಂತ ಕಟ್ಕೊಂಡ್ಬಿಟ್ಟಿವಿ ಅಂತ ನಿಮ್ಮ ಬಾಡಿಗೆಗಳು ಬರೋದಂಗಿರಲಿ ಆ ಪೂರ್ತಿ ಜಾಗಗಳಿಗೆ ಬಿಟ್ಟಿದೆ ಸರ್ಕಾರ ಪೂರ್ವ ಅಂದ್ರೇ ಸರ್ಕಾರ ಸೂರ್ಯ ಸರ್ಕಾರದಿಂದ ರಸ್ತೆ ಅಗಲ ಮಾಡ್ತೀವಿ ಅಂತ ಏನೋ ಬಂದಿದೆ ಟ್ಯಾಕ್ಸ್ಗಳು ಅಲ್ಲಿರೋ ಬಾಡಿಗೆಯವ್ರು ಕೂಡ ಇಪ್ಪತ್ತು ವರ್ಷದಿಂದ ಇದ್ದೀವಿ ಹತ್ತು ವರ್ಷದಿಂದ ಇದ್ದೀವಿ ಅಂತ ಹೇಳಿ ಕೇಸ್ ಜಡ್ದಿದ್ದಿರ್ಬೇಕಲ್ಲ ಅಂತ ಹೇಳಿದ್ರೆ ಹೌದು ಗುರುಗಳೇ ಅಂತಕ್ಕಂಥದ್ದು ನೋಡಿ ಆಗಿರುತ್ತೆ ಮೊದಲು ಆ ಪೂರ್ವದಲ್ಲಿ ಆದಷ್ಟು ನಿರ್ಮಾಣ ಮಾಡೋಕ್ಕೆ ಮೊದಲು ಪಶ್ಚಿಮ ತುಂಬ ತುಂಬಿಸ್ಕೊಂಡಿದ್ದೀರಾ ದಿಸ್ ಇಸ್ ಕಾಲ್ಡ್ ಪಶ್ಚಿಮ ನೋಡಿ ಪೂರ್ವ ನೋಡಿ ನಾನು ಇಷ್ಟೇ ಇಷ್ಟು ಇಟ್ಕೊಂಡಿದ್ದೀನಿ ಇಲ್ಲಿ ಪೂರ್ತಿ ತುಂಬಿಸಿಟ್ಕೋಬಿಟ್ರೆ ಏನು ಕಾಣಿಸುತ್ತೆ ನಿಮಗೆ ಇಲ್ಲಿ ಪಶ್ಚಿಮ ಇಟ್ಕೊಂಡಿರೋದು ನಾನು ಇಲ್ಲಿ ನನ್ನ ಹಿಂದ್ಗಡೆ ನೋಡಿ ಸೊ ಇದು ಎತ್ತರವಾಗಿರಬೇಕು ಇದನ್ನು ಉಲ್ಟ ಮಾಡಿ ಇಟ್ಬಿಟ್ರೆ ಏನಾಗ್ಬೋದು ಅಂತ ಯೋಚನೆ ಮಾಡಿ ನೋಡಿ ಇಷ್ಟೇ ಸಿಂಪಲ್ ಕಾನ್ಸೆಪ್ಟ್ ಅಂತಕ್ಕಂಥದ್ದು ಸೊ ಆದಷ್ಟು ಪೂರ್ವವನ್ನು ತುಂಬ ನಿರ್ಮಾಣ ಮಾಡಲಿಕ್ಕೆ ಹೋಗ್ಬಿಡಿ ಸ್ವಲ್ಪ ಖಾಲಿ ಬಿಡ್ತಕ್ಕಂಥದ್ದು ಮಾಡಿ ಇಲ್ಲ ಅಂದರೆ ನಿಮ್ಮ ಸುಖ ಕಳ್ಕೋತೀರ ನಿಮ್ಮ ಹೆಸರು ಪ್ರತಿಷ್ಠೆ ಮಾನ ಮರ್ಯಾದೆ ಗತ್ತು ಗೈರತ್ತು ಶೇಖರಿಸಿರ್ತೀರೋ ಆಗಿನ ಒಂದು ಪದವಿಗಳೆಲ್ಲ ಕಳ್ಕೊಳ್ತಕ್ಕಂಥ ಭಾವ ಆಗಿಬಿಡುತ್ತೆ ಎಚ್ಚರಿಕೆ ಇನ್ನಷ್ಟು ಮಾಹಿತಿಗಳಿದೆ ಮುಂದಿನ ಸಂಚಿಕೆಗಳಲ್ಲಿ ಹೇಳ್ತೇನೆ ಕಾದು ನೋಡಿ ಅಂದ್ರೆ ಗುರುಜಿ ಪೂರ್ವ ಖಾಲಿ ಬಿಟ್ಟಷ್ಟು ಒಳ್ಳೇದು ಅಂತ ಹೇಳ್ತಾ ಇದ್ದೀರಾ ಪಶ್ಚಿಮಕ್ಕೆ ಸ್ವಲ್ಪ ಆದ್ಯತೆ ಜಾಸ್ತಿ ಕೊಡಬೇಕು ಕಟ್ಟೋದ್ರಲ್ಲಿ ಅಂತ ಹಾಗೆ ಗುರುಜಿ ಮುಂದಿನ ರಾಶಿ ಭವಿಷ್ಯದ ಕುರಿತು ತಿಳ್ಸ್ಕೊಡ್ತೀರಾ ಸಿಂಹರಾಶಿ ಅವರಿಗೆ ವ್ಯಯಾಧಿಪತಿ ಚಂದ್ರ ಶುಕ್ರ ಭಾವದಲ್ಲಿ ಪಂಚಮದಲ್ಲಿತ್ತು ಸಿಂಹರಾಶಿಯವರೆಗೂ ಶುಕ್ರನಿಗೂ ಸೂರ್ಯನಿಗೂ ಅಷ್ಟಕ್ಕಷ್ಟೇ ಜ್ಞಾಪಕ ಇಟ್ಕೊಳ್ಳಿ ಸೂರ್ಯ ನೀಚ ಕೂಡ ಆಗ್ತಾನೆ ರಾಶಿಯಲ್ಲಿ ಅವನಿಗೆ ಸೊಸೆ ಹತ್ರ ಬಯಸ್ಕೊಂಡು ಮಾವಯ್ಯನಾದವನು ಏನಮ್ಮ ನಿಮ್ಮ ಯಜಮಾನ್ರಿಗೆ ಹೇಳಮ್ಮ ಸ್ವಲ್ಪದು ಹ್ಞೂ ಬಂದ್ಬಿಟ್ರು ಈ ವಯಸ್ಸಾದವನು ಬಡಿಸ್ಬೇಕು ಬಡಿಸಬೇಕು ಥಟ್ ಫಟ್ ಅಂತಿದ್ರೆ ಆ ಮಾವಯ್ಯ ಏನಾಗ್ಬೋದು ಮನಸ್ಸು ಯೋಚನೆ ಮಾಡಿ ನೋಡಿ ಸೂರ್ಯ ಅಂದರೆ ಮಾವಯ್ಯ ಶುಕ್ರ ಅಂದರೆ ಸೊಸೆ ಚಂದ್ರ ಅಂದರೆ ಅತ್ತೆ ಗಂಡ ಹೆಂಡತಿ ಅಂದರೆ ಆ ಒಂದು ಚಂದ್ರ ಅಪ್ಪನ ಸ್ಥಾನ ಸೂರ್ಯ ಅಮ್ಮನ ಸ್ಥಾನ ಚಂದ್ರ ಅಂತ ಅಪ್ಪನ ಮನೆಯಲ್ಲಿ ಚಂದ್ರ ಕುಳಿತು ಸೊಸೆ ಭಾವದಲ್ಲಿ ಕುಳಿತು ಆ ಸೊಸೆ ಭಾವ ವಕ್ರನಾಗಿರ್ತಕ್ಕಂಥದ್ದು ಸೊ ವ್ಯಯಾಧಿಪತಿ ಸೊ ಸೊಸೆ ವಿಚಾರದಲ್ಲಿ ನೋವು ಮನೆಯ ಹೆಣ್ಣು ಮಕ್ಕಳ ವಿಚಾರದಲ್ಲಿ ನೋವು ತಿನ್ನುವಿರಿ ಮದುವೆಗಳಾಗುವ ಒಂದು ಮಾತುಕತೆ ಬಂದು ನಿಷ್ಫಲ ಸುಮ್ಮನೆ ಅವ್ರ ಹೆಸರು ಕೆಡೋದು ಕ್ಯಾರೆಕ್ಟರ್ ಅಸಾಸಿನೇಷನ್ ಆಗೋದು ಈ ವಕ್ರದಿಂದ ಆಗ್ತಿದೆ ಅಂತಹವರಿಗೆಲ್ಲ ಆ ಮದುವೆವರೆಗೂ ಬಂದು ಮುರಿದಿರ್ತಕ್ಕಂಥದ್ದು ಡೈವರ್ಸ್ ಆಗಿ ಮುರಿದಿರ್ತಕ್ಕಂಥದ್ದು ವಿಧವ ಪ್ರಭಾವ ಆಗಿರ್ತಕ್ಕಂಥ ಒಂದು ಮಕ್ಕಳು ಮೊಮ್ಮಕ್ಕಳು ಅವ್ರಿಗೆಲ್ಲ ಮದುವೆಗೆ ಮಾತುಕತೆ ನಡೀತಕ್ಕಂಥ ದಿನ ಖರ್ಚು ಬರಬೇಕು ವಕ್ರವಾಗಿ ಬರಬೇಕು ನೋಡಮ್ಮ ಈ ಥರ ಇದೆಯಂತೆ ನೋಡ್ತೀರಾ ಅಂತ ಯಾರೋ ಸರಿ ಆಯಿತು ಕರೆಸಿ ಅನ್ನತಕ್ಕಂಥದ್ದು ಸೊ ಸಿಂಹರಾಶಿ ಕುಟುಂಬದಲ್ಲಿ ವಿಶೇಷವಾದಂಥ ಶುಭ ಕಾರ್ಯಗಳಿಗೆ ಅಂಕುರಾರ್ಪಣೆ ಅದಕ್ಕೋಸ್ಕರ ಖರ್ಚು ಏನಾದರೂ ಹೂವು ಹಣ್ಣು ಎಲ್ಲ ತರಿಸಿರ್ತಕ್ಕಂಥ ಭಾವ ಕನ್ಯಾ ಲಗ್ನ ಯೋಗಕಾರಕ ಶುಕ್ರ ನಿಮಗೆ ಭಾಗ್ಯಸ್ಥಾನದಲ್ಲಿದ್ದಾನೆ ಗುರು ಜೊತೆಯಲ್ಲಿದ್ದಾನೆ ವಿಶೇಷವಾಗಿ ಚಂದ್ರ ಸುಖಭಾವದಲ್ಲಿ ಇವತ್ತೇನಾದರೂ ವಾಹನ ತಗೋಬೇಕು ಭೂಮಿ ತೊಗೋಬೇಕು ಮನೆ ತೊಗೋಬೇಕು ಬಟ್ಟೆ ತೊಗೋಬೇಕು ಸೆಂಟ್ ತೊಗೋಬೇಕು ಸಿ ಡಿ ತೊಗೋಬೇಕು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ತೊಗೋಬೇಕು ಮ್ಯೂಸಿಕ್ ಪ್ಲೇಸ್ ಥರ ತೊಗೋಬೇಕು ಯಾವುದಾದ್ರೂ ಕ್ಲಬ್ಗೆ ಏನಾದರೂ ರಿಜಿಸ್ಟರ್ ಮಾಡ್ಕೋಬೇಕು ಮೆಂಬರ್ ಆಗಬೇಕು ಅನ್ನತಕ್ಕಂಥದ್ದಿದ್ರೆ ಮೋಜು ಮಸ್ತಿಗೋಸ್ಕರ ಫ್ಲೈಟ್ ಹತ್ತೋದಕ್ಕೋಸ್ಕರ ಕೆಲವರು ದುಡ್ಡು ವರ್ಷಕ್ಕೊಮ್ಮೆ ಈ ಶಿಪ್ ಹತ್ತೋದು ಕ್ರೂಸಲ್ಲೆಲ್ಲ ಹೋಗಿ ಬರ್ತಾರೆ ಪ್ರದೇಶಕ್ಕೆ ಅಂಥ ಒಂದು ಯೋಗ ಇರ್ತಕ್ಕಂಥ ದಿನ ಕನ್ಯಾ ರಾಶಿಯವರಿಗೆ ತಾನಾಗಿ ಸುಖವೂ ಖುಷಿಯೂ ಅರಸಿ ಬರುವುದು ದಿಢೀರಂಥ ತಾಯಿ ಕಡೆಯಿಂದ ಯಾವುದೋ ಒಂದು ಒಡವೆನೋ ಬಂಗಾರನೋ ಜಾಗನೋ ತಗೊಳ್ಳೋ ಅರ್ಶನ ಕುಂಕುಮ ಇಟ್ಕೊ ಭಾವ ಇನ್ನು ತುಲಾ ರಾಶಿ ತುಲಾ ಲಗ್ನ ಭಾವ ಚಂದ್ರ ಮೂರನೇ ಮನೆಯಲ್ಲಿದ್ದಾನೆ ನಮಗೆ ದಶಮಾಧಿಪತಿ ದಶಮ ಅಂದ್ರೆ ಕರ್ಮ ಕೆಲಸ ಬಿಸ್ನೆಸ್ ವ್ಯವಹಾರ ಶುಕ್ರ ಅಂದರೆ ಬಂಗಾರ ಗಾರ್ಮೆಂಟ್ಸಿಗೆ ಸಂಬಂಧಪಟ್ಟಂಥದ್ದು ಲೇಡೀಸ್ಗೆ ಸಂಬಂಧಪಟ್ಟಂಥದ್ದು ಹೆಣ್ಣು ಮಕ್ಕಳಿಗೆ ಸಂಬಂಧಪಟ್ಟಂಥ ಅಂದ ಚಂದ ಅಲಂಕಾರ ಒಪ್ಪು ಓರಣ ಇಂಟೀರಿಯರ್ ಡೆಕೊರೇಷನ್ ಮೋಜು ಮಸ್ತಿ ಕಲಾ ಪ್ರಪಂಚ ಆರ್ಟಿಸ್ಟಿಕ್ ಪ್ರಪಂಚ ಇರತಕ್ಕಂತ ಒಂದು ವ್ಯಕ್ತಿಗಳಿಗೆ ವಿಶೇಷವಾದಂಥ ಪ್ರಯೋಜನ ನೋಡತಕ್ಕಂತ ಒಂದು ದಿನವಾಗಿರುತ್ತೆ ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ ಶುಕ್ರಭಾವ ಸಪ್ತಮಾಧಿಪತಿಯ ಭಾವದಲ್ಲಿ ಆ ಭಾಗ್ಯಾಧಿಪತಿ ನಿಮಗೆ ಕುಟುಂಬ ಸ್ಥಾನದಲ್ಲಿದ್ದಾನೆ ಅಂದರೆ ಮದುವೆ ವಿಚಾರಗಳಲ್ಲಿ ಪ್ರಗತಿ ಮದುವೆ ಮಾತುಕತೆಗಳಲ್ಲಿ ಪ್ರಗತಿ ಪ್ರೀತಿ ಪ್ರೇಮದ ಒಂದು ಮಾ ಇದರಲ್ಲಿರೋರಿಗೆ ಮಾತುಕತೆಯ ಮೂಲಕ ಪರಿಹಾರ ಸಿಗ್ತಕ್ಕಂಥದ್ದು ಮನೆಯವರು ಒಪ್ತಕ್ಕಂಥದ್ದು ಗುರು ಸೇರಿದ್ದಾನೆ ಕರ್ಕೊಂಡು ಹೋಗಿ ರಿಜಿಸ್ಟರ್ ಮ್ಯಾರೇಜ್ಗೆ ಡೇಟ್ಸ್ ಫಿಕ್ಸ್ ಮಾಡ್ಕೊಂಡು ಬರ್ತಕ್ಕಂಥದ್ದು ವಾಹನ ಕೊಂಡ್ಕೊಳ್ಳಿಕ್ಕೆ ಡೇಟ್ಸು ವಾಹನ ನಂಬರ್ಗೆ ಡೇಟ್ಸ್ ಹುಡ್ಕೋದು ಅದಕ್ಕೆ ನಂಬರ್ಗೋಸ್ಕರ ದುಡ್ಡು ಕೊಟ್ಟು ವ್ಯವಸ್ಥೆ ಮಾಡ್ತ ಎಕ್ಸ್ಟ್ರಾ ಎಂಜಾಯ್ಮೆಂಟ್ಗೆ ದುಡ್ಡು ಖರ್ಚು ಮಾಡ್ತಕ್ಕಂಥ ದಿನ ಓಲೆ ತಗೊಳ್ಳೋಣ ಅಂತ ಹೋಗ್ತೀರಾ ವಜ್ರದ ಓಲೆ ತೊಗೊಳ್ಳೋಕ್ಕೆ ಹೋಗ್ತೀರಾ ಕಾರ್ ತಗೊಳ್ಳೋಣ ಅಂತ ಹೋಗ್ತೀರಾ ಲಕ್ಸುರಿ ಕಾರ್ ತಗೋತೀರಾ ಈ ಥರದ ಒಂದು ಭಾವಗಳಿಗೆ ಅಂಡ್ ಹೈಯರ್ ಎಂಜಾಯ್ಮೆಂಟ್ ಹೈಯರ್ ಪ್ಲೇಷರ್ ಹೆಚ್ಚು ಖುಷಿಗೋಸ್ಕರ ಖರ್ಚು ಆನಂದವನ್ನು ಮಾಡಿದ್ರೂ ಕೂಡ ಹೆಚ್ಚೆಚ್ಚು ಖುಷಿಯಾಗಿರ್ತೀರ ಅಂತ ಒಂದು ಅದ್ಭುತವಾದ ದಿನ ಆ್ಯಂಡ್ ಧನು ರಾಶಿಗೆ ಹೇಗಿರುತ್ತೆ ಆರನೇ ಮನೆ ಅಧಿಪತಿ ಆಗಿರ್ತಕ್ಕಂಥ ಶುಕ್ರನ ಭಾವದಲ್ಲಿದ್ದಾನೆ ಏನಾದರೂ ಶುಗರ್ ಪ್ರಾಬ್ಲಮ್ಮ ಏನು ಎತ್ತ ಮುಂದಿನ ಭಾಗದಲ್ಲಿ ಹೇಳ್ತೇನೆ ಕಾದು ನೋಡಿ